ನಮಸ್ಕಾರ. ಶಿವರಾಮ ಕಾರಂತರು ಕನ್ನಡ ಕಾದಂಬರಿ ಲೋಕ ಕಂಡ ವಿಶಿಷ್ಟ ಕಾದಂಬರಿಕಾರರು. ಪ್ರತಿಯೊಂದು ಕಾದಂಬರಿಯು ಅವರ ಜೀವನಾನುಭವದ ಮೂಸೆಯೊಳಗೆ ಮೂಡುವುದರಿಂದ ಆಳವಾದ ಜೀವನದ ಪರಿಚಯ ಓದುಗರಿಗೆ ದಕ್ಕುತ್ತದೆ. ಸ್ವತಂತ್ರ ಸಾಮಾಜಿಕ ಕಾದಂಬರಿಗಳ ಪರಂಪರೆಯಲ್ಲಿ ಕಾರಂತರು ವಿಶಿಷ್ಟ ರೀತಿಯ ಬರಹಗಾರರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಲ್ಲದೆ ಮನುಷ್ಯನಿಗೂ ಹಾಗೂ ಅವನ ಸುತ್ತಲಿನ ಸಮಾಜಕ್ಕೂ ಇರುವ ಸಂಬಂಧಗಳನ್ನು ಗುರುತಿಸುವಲ್ಲಿ ವಿಶೇಷ ಕಾಳಜಿ ವಹಿಸುತ್ತಾರೆ. ಕುವೆಂಪು ಬೃಹತ್ತಾದ ತಮ್ಮ ಎರಡು ಕಾದಂಬರಿಗಳಲ್ಲಿ ಮಲೆನಾಡಿನ ಪರಿಸರ ಹಾಗೂ ಅಲ್ಲಿ ವಾಸಿಸುವ ಜನರ ನಂಬಿಕೆ ಆಚಾರ ವಿಚಾರಗಳಿಗೆ ಒತ್ತು ಕೊಟ್ಟಂತೆ ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಪ್ರಾದೇಶಿಕ ವಿವರಗಳ ಬಗ್ಗೆ ಆಸಕ್ತಿ ತೋರುತ್ತಾರೆ. ವ್ಯತ್ಯಾಸವಿಷ್ಟೇ, ಕುವೆಂಪು ಜೀವನದ ಓಟವನ್ನು ಅದು ಇರುವ ರೀತಿಯಲ್ಲಿಯೇ ಒಪ್ಪಿಕೊಂಡರೆ ಕಾರಂತರು ಬೌದ್ಧಿಕವಾಗಿ ಆಗಬೇಕಾದ ಬದಲಾವಣೆಯೊಂದಿಗೆ ಒಪ್ಪಿಕೊಳ್ಳುತ್ತಾರೆ. ತರ್ಕ ಮತ್ತು ಶೋಧಕ ಪ್ರವೃತ್ತಿ ಕಾರಂತರ ಕಾದಂಬರಿಯ ಮೂಲ ನೆಲೆಗಳಾಗಿವೆ. ಕಾರಂತರ ಕಾದಂಬರಿಯ ಪ್ರಧಾನ ಪಾತ್ರಗಳಾದರೂ ಅಲ್ಲಿ ಈಗಾಗಲೇ ರೂಪಿತಗೊಂಡಿರುವ ಪರಿಸರಕ್ಕೆ ಅನ್ಯರಂತೆ ಬಂದರೂ ಕ್ರಮೇಣ ಅಲ್ಲಿನ ಪರಿಸರ ಜೀವನದ ಬಗ್ಗೆ ಆಸಕ್ತಿ ತೋರುತ್ತಾ ತಾವೂ ಸಹ ಅದರಲ್ಲಿ ಒಬ್ಬರಾಗಿ ಹೋಗುತ್ತಾರೆ. ಕಾರಂತರ ಕಾದಂಬರಿಗಳನ್ನು ವಾಸ್ತವವಾದಿ ಪರಂಪರೆಗೆ ಸೇರಿದ ಕಾದಂಬರಿಗಳು ಎಂದು ಈಗಾಗಲೇ ಎಲ್ಲ ವಿಮರ್ಶಕರು ಒಮ್ಮತದಿಂದ ಒಪ್ಪಿಯಾಗಿದೆ. ಕಾರಂತರ ಕಾದಂಬರಿಗಳ ವಸ್ತು ವೈವಿಧ್ಯತೆ ಏನೇ ಇರಲಿ, ಅಲ್ಲಿ ಆಧುನೀಕರಣದ ಪ್ರಕ್ರಿಯೆಯೊಂದು ತನಗೆ ತಾನೇ ಅಂತರ್ಗತವಾಗಿ ನಡೆಯುತ್ತಿರುತ್ತದೆ. ಈಗಾಗಲೇ ಒಪ್ಪಿಕೊಂಡ ಸಿದ್ಧ ಮೌಲ್ಯಗಳ ಬಗ್ಗೆ ಸೂಕ್ಷ್ಮವಾದ ತಕರಾರನ್ನು ಕಾರಂತರು ತಮ್ಮ ಕಾದಂಬರಿಗಳಲ್ಲಿ ಎತ್ತುತ್ತಲೇ ಬಂದಿದ್ದಾರೆ. ಜೀವನದ ಅನುಭವಗಳು ವಿಶಾಲವಾದಷ್ಟು ಆ ಅನುಭವಗಳಿಗೆ ತನ್ನನ್ನು ಒಡ್ಡಿಕೊಂಡಷ್ಟು ಮಾನವ ಉದಾತ್ತನಾಗುತ್ತಾನೆ, ಅವನ ಜೀವನವೂ ವಿಶಾಲವಾಗುತ್ತದೆ ಎಂದು ಕಾರಂತರು ನಂಬಿದವರು ಹಾಗೂ ಅದನ್ನು ತಮ್ಮ ಕಾದಂಬರಿಗಳಲ್ಲಿ ಪ್ರತಿಪಾದಿಸಿದವರು. ಮಾನವ ಹಾಗೂ ನಿಸರ್ಗದ ಸಂಬಂಧಗಳಾಗಲಿ, ಗಂಡು ಹೆಣ್ಣಿನ ಸಂಬಂಧದ ಜಿಜ್ಞಾಸೆಯಾಗಲಿ, ಆಧುನೀಕರಣದ ಪ್ರಕ್ರಿಯೆಯಾಗಲಿ, ಎಲ್ಲದರ ಹಿಂದೆ ಸಮಕಾಲೀನ ಜೀವನದ ಸಮಸ್ಯೆಗಳನ್ನು ವಾಸ್ತವತೆಯ ಹಿನ್ನೆಲೆಯಲ್ಲಿ ಚರ್ಚಿಸುವ ಮನೋಭಾವವಿದೆ. ಎಲ್ಲ ಕಾದಂಬರಿಗಳಲ್ಲಿ ಆಳವಾದ ಜೀವನದ ಹುಡುಕಾಟವಿದೆ. ಆ ಹುಡುಕಾಟ ದೇವರು ಧರ್ಮ, ಗಂಡು ಹೆಣ್ಣು, ಮೇಲು ಕೀಳು, ಈ ಮಿತಿಗಳನ್ನು ದಾಟಿ ಸ್ವಸ್ಥ ಮಾನವೀಯ ಸಂಬಂಧಗಳನ್ನು ಎತ್ತಿ ಹಿಡಿಯುವಂಥದ್ದಾಗಿದೆ. ಹೀಗಾಗಿಯೇ ಕಾರಂತರ ಕಾದಂಬರಿಗಳಲ್ಲಿ ವಸ್ತುಗಳ ಏಕತಾನತೆ ಇಲ್ಲ. ಕಾರಂತರು ವಿಶೇಷವಾಗಿ ತಮ್ಮನ್ನು ಯಾವ ಸಂಪ್ರದಾಯದಲ್ಲೂ ತೊಡಗಿಸಿಕೊಂಡವರಲ್ಲ, ಯಾವ ಸಂಪ್ರದಾಯವನ್ನು ನಿರ್ಮಿಸಲೂ ಇಲ್ಲ. ಸ್ವತಂತ್ರ ಮನೋವೃತ್ತಿಯವರಾದ ಕಾರಂತರ ಪಾತ್ರಗಳು ಕೂಡ ಸ್ವತಂತ್ರವಾಗಿ ಆಲೋಚನೆಗೆ ತೊಡಗುವಂಥವೆ. ಜೀವನವನ್ನು ಅರಿಯುವ ಅಭ್ಯಾಸ ಮಾಡುವ ಕಡೆಗೆ ಕಾರಂತರ ಗಮನ, ಹಾಗೂ ಇದೇ ಅವರ ಶೈಲಿ ಕೂಡ. ಕಾರಂತರಿಗೆ ಇರುವ ಭೂಮಿಕ ಆಸಕ್ತಿಗೆ ತಕ್ಕಂತೆ ಅವರ ಪಾತ್ರಗಳು ಕೂಡ ಹತ್ತು ಹಲವು ಆಸಕ್ತಿಗಳನ್ನು ರೂಢಿಸಿಕೊಂಡಿರುತ್ತವೆ. ಕಲೆ, ನೃತ್ಯ, ನಾಟಕ, ಹಾಡು ಇವೆಲ್ಲವೂ ಪಾತ್ರಗಳಲ್ಲಿ ಆಯಾ ಪರಿಸರಕ್ಕೆ ತಕ್ಕಂತೆ ಹಾಸುಹೊಕ್ಕಾಗಿರುತ್ತವೆ. ಅವರ ಅಳಿದ ಮೇಲೆ ಕಾದಂಬರಿಯ ಯಶವಂತ, ಮೈಮನಗಳ ಸುಳಿಯಲ್ಲಿನ ಮಂಜುಳೆ ಇಂತಹ ವ್ಯಕ್ತಿತ್ವಗಳು. ಬದುಕಿನ ಗಹನತೆ ಅಥವಾ ಬದುಕಿನ ಬಗೆಗೆ ಇರುವ ಶ್ರದ್ಧೆ ಅನ್ವಯಾಗತ ಜೀವನವನ್ನು ಪ್ರಶ್ನಿಸಲು ಹೋಗದೆ ತಮಗೆ ಸರಿಕಂಡಂತೆ ಬದುಕನ್ನು ಹುಡುಕಿಕೊಳ್ಳುತ್ತವೆ. ಸ್ವತಂತ್ರ ಮನೋಭಾವವೆಂದರೆ ಈಗಾಗಲೇ ನಿರ್ಮಿತಗೊಂಡ ಸಮಾಜವನ್ನು ಧಿಕ್ಕರಿಸುವಂಥದ್ದಲ್ಲ, ಅದರ ಮೇಲೆಯೇ ನಿಂತು ಹೊಸ ಬೇರನ್ನು ಬಿಡುವ ರೀತಿಯದು. ಬದುಕನ್ನು ಎಂದೂ ನಿರಾಕರಿಸದ ಕಾರಂತರು ಬದುಕಿನೊಳಗಿನ ಅಸಂಗತಗಳನ್ನು ತಿರಸ್ಕರಿಸುತ್ತಾರೆ, ಪರಿಪೂರ್ಣತೆಗಾಗಿ ಹಂಬಲಿಸುತ್ತಾರೆ. ಇಲ್ಲೆಲ್ಲ ನಿರಂತರವಾದ ಶೋಧಕ ಪ್ರವೃತ್ತಿಯೊಂದು ಕೆಲಸ ಮಾಡುತ್ತಿರುತ್ತದೆ. ಬೆಟ್ಟದ ಜೀವ, ನಿಸರ್ಗ ಮತ್ತು ಮಾನವನ ಸಂಬಂಧ ಕುರಿತಾದ ಅವರ ಕಾದಂಬರಿಗಳಲ್ಲಿ ವಿಶೇಷವಾದದ್ದು. ಅವರ ಮೊದಲ ನಿಸರ್ಗ ಕುರಿತಾದ ಕಾದಂಬರಿ ಮರಳಿ ಮಣ್ಣಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಹಿನ್ನೆಲೆಯಲ್ಲಿ ರಚಿತವಾದ ಮೂರು ತಲೆಮಾರುಗಳ ಕಥೆಯನ್ನು ವಿವರಿಸುತ್ತದೆ. ಪ್ರಾದೇಶಿಕ ಕಾದಂಬರಿ ಎಂದು ಕರೆಸಿಕೊಂಡ ಮರಳಿ ಮಣ್ಣಿಗೆ ಒಂದು ಪ್ರದೇಶ ಮತ್ತು ಒಂದು ಜನಾಂಗಕ್ಕೆ ಸೇರಿದ್ದಾಗಿದ್ದು ವಸ್ತು ವೈವಿಧ್ಯತೆ ಹಾಗೂ ವಿಸ್ತಾರತೆಯಿಂದ ಕೂಡಿದೆ. ಈ ಕಾದಂಬರಿಯಲ್ಲಿ ಮೂರು ತಲೆಮಾರುಗಳ ಜೀವನ ವಿನ್ಯಾಸ ಮುಖ್ಯ ಉದ್ದೇಶವಾಗಿದ್ದು ಇಲ್ಲಿ ಬರುವ ರಾಮಾಯಿತಾಳ, ಸರಸ್ವತಿ, ಪಾರ್ವತಿ, ಸೂರ, ಸತ್ಯಭಾಮೆ, ಅಲ್ಲಿನ ಕಡಲು, ಹೊನ್ನೆ ಮರಗಳ ಜೊತೆ ತಮ್ಮ ಜೀವನವನ್ನು ಬೆಸೆದುಕೊಂಡವರು. ಪರಂಪರಾಗತವಾಗಿ ಬಂದ ಸಂಸ್ಕಾರ ಇವರ ಬಾಳನ್ನು ರೂಪಿಸಿದೆ. ನಿಸರ್ಗದೊಂದಿಗಿನ ಜೀವನ ಹಾಗೂ ಹೋರಾಟವನ್ನು ಒಪ್ಪಿಕೊಳ್ಳುವ ಪ್ರವೃತ್ತಿ ಈ ಪಾತ್ರಗಳಿಗಿವೆ. ಕುರ್ತುಕೋಟಿಯವರು ಗುರುತಿಸುವಂತೆ ಮೇಲೆ ನೋಡಿದಾಗ ಮಾತ್ರ ಜೀವನ, ದೂರದಿಂದ ನೋಡಿದ ಕಡಲಿನಂತೆ ಸ್ತಬ್ಧವಾಗಿದೆ. ಈ ಸ್ತಬ್ಧತೆಯೇ ಕಾದಂಬರಿಗೆ ಸಾರ್ವಕಾಲಿಕತೆಯನ್ನು ತಂದುಕೊಟ್ಟಿದೆ. ಬೆಟ್ಟದ ಜೀವ ಪ್ರಾದೇಶಿಕ ಕಾದಂಬರಿ ಎಂದು ಕರೆಯಲ್ಪಟ್ಟರೂ ಪ್ರಾದೇಶಿಕ ಕಾದಂಬರಿಗೆ ಇರಬಹುದಾದ ವಿಸ್ತಾರವನ್ನು ಒಳಗೊಂಡಿಲ್ಲ. ತುಂಬ ಚಿಕ್ಕ ಪುಸ್ತಕ ಇದು.
ಒಂದು ಜನಾಂಗದ ಜೀವನ ವಿಧಾನವನ್ನು ಚಿತ್ರಿಸುವುದಕ್ಕಿಂತ ಒಂದು ಪ್ರದೇಶ ಒಬ್ಬ ನಿರ್ದಿಷ್ಟ ವ್ಯಕ್ತಿಯೊಬ್ಬನ ಜೀವನವನ್ನು ಇದು ಚಿತ್ರಿಸುತ್ತದೆ. ಈ ನಿರ್ದಿಷ್ಟ ವ್ಯಕ್ತಿ ಗೋಪಾಲಯ್ಯ. ಅವನ ಬದುಕಿನ ಚಿತ್ರಣ ಸಾರ್ವಕಾಲಿಕತೆಯನ್ನು ಪಡೆಯುವುದಿಲ್ಲ, ಆದರೆ ಬೆಟ್ಟದ ಜೀವ ಮರಳಿ ಮಣ್ಣಿಗೆಯಂತೆಯೇ ಹೆಚ್ಚು ಪ್ರಕೃತಿಯನ್ನು ಜೀರ್ಣಿಸಿಕೊಂಡ ಕಾದಂಬರಿಯಾಗಿದೆ. ಕಾದಂಬರಿಯ ಮುಖ್ಯ ಪಾತ್ರ ಗೋಪಾಲಯ್ಯ. ಬೆಟ್ಟದಲ್ಲಿ ಸ್ಥಿರವಾಗಿ ನಿಂತ ಕೋಡುಗಲ್ಲಿನಂತೆ ಪ್ರಕೃತಿಯ ಒಂದು ಭಾಗವಾಗಿಯೇ ಬದುಕಿದವನು. ಅವರ ಹೆಂಡತಿ ಶಂಕರಿ ಪ್ರಕೃತಿಗಿಂತ ಹೆಚ್ಚಾಗಿ ಅವನನ್ನೇ ನೆಮ್ಮಿಕೊಂಡವಳು. ಇದ್ದ ಒಬ್ಬನೇ ಮಗ ವಿದ್ಯಾಭ್ಯಾಸಕ್ಕೆಂದು ಹೊರಹೋದವನು ಪ್ರಕೃತಿಯನ್ನು ಬಿಟ್ಟು ಮಾನವೀಯ ಸಂಬಂಧಗಳನ್ನು ಬಿಟ್ಟು ಓಡಿಯೇ ಹೋಗಿದ್ದಾನೆ. ಗೋಪಾಲಯ್ಯ ಹಾಗೂ ಅವನ ಹೆಂಡತಿ ಪ್ರಕೃತಿಯ ಆಸರೆ, ದೂರಾದ ಮಗನ ನೆನಪಿನಲ್ಲೇ ಜೀವನ ನಡೆಸುತ್ತಿದ್ದಾರೆ. ಮಗನ ನೆನಪು ಆಗಾಗ ಕಾಡಿದರೂ ಸಹಜ ಜೀವನ ಧರ್ಮದವರಾಗಿದ್ದಾರೆ. ಇಳಿವಯಸ್ಸಿನಲ್ಲೂ ಗೋಪಾಲಯ್ಯನಿಗೆ ಕಾಡಿನ ಬಗ್ಗೆ, ಕೃಷಿಯ ಬಗ್ಗೆ, ಅಡಿಕೆ ತೋಟದ ಬಗ್ಗೆ ಅಪಾರವಾದ ಉತ್ಸಾಹ. ಜ್ವರದ ಸೀಮೆ ಎಂದೇ ಕರೆಯಲ್ಪಡುತ್ತಿದ್ದ ಕೆಳಬೈಲಿನ ಪ್ರದೇಶ ಅವನಿಗೆ ಎಂದೂ ಜೀವನದ ಬಗ್ಗೆ ನಿರುತ್ಸಾಹ ಹುಟ್ಟಿಸಿಲ್ಲ. ಇಲ್ಲಿ ನಾಯಕ ಶಿವರಾಮ ಅಂದರೆ ಕಾದಂಬರಿಕಾರರೇ. ಪುತ್ತೂರಿನ ತಮ್ಮ ಮನೆಯ ಹಸುವೊಂದು ಮೇವಿಗೆ ಹೊರಟು ಮರಳಿ ಪಾರದಿದ್ದಾಗ ಅದನ್ನು ಹುಡುಕಲೆಂದು ಹೊರಡುತ್ತಾನೆ. ಯಾರೋ ಒಬ್ಬ ಹಸುವನ್ನು ಹೊಡೆದುಕೊಂಡು ಹೋಗುತ್ತಿದ್ದ ಎಂಬ ಸೂಚನೆಯನ್ನು ಹಿಡಿದು ಹುಡುಕುತ್ತಾ ಸುಬ್ರಹ್ಮಣ್ಯಕ್ಕೆ ಬರುತ್ತಾನೆ. ಸುಬ್ರಹ್ಮಣ್ಯದಿಂದ 12 ಮೈಲಿ ದೂರವಿರುವ ಪಂಜವನ್ನು ತಲುಪಲೆಂದು ಹೊರಟವನು ಮುಸ್ಸಂಜೆಯಲ್ಲಿ ದಾರಿ ತಪ್ಪಿ ಜೀವ ಭಯದಿಂದ ಉಳಿದುಕೊಳ್ಳಲು ಆಶ್ರಯವನ್ನು ಹುಡುಕಿ ಹಳ್ಳಿಯ ಗೌಡರೊಂದಿಗೆ ಕೆಳಬೈಲಿನ ಗೋಪಾಲಯ್ಯನವರ ಮನೆಗೆ ಬರುತ್ತಾನೆ. ಈ ಗೋಪಾಲಯ್ಯನವರೇ ಕಾದಂಬರಿಗೆ ಬೆಟ್ಟದ ಜೀವ. ಅತಿಥಿಯಾಗಿ ಬಂದ ನಾಯಕನನ್ನು ಸ್ವಾಗತಿಸಿದ ಗೋಪಾಲಯ್ಯ ತಮ್ಮ ಸತ್ಕಾರ, ಸರಳ ನೇರ ನಡವಳಿಕೆಯಿಂದ ಅವನನ್ನು ಗೆಲ್ಲುತ್ತಾರೆ. ಒಂದು ರಾತ್ರಿ ಆಶ್ರಯಕ್ಕೆಂದು ಬಂದ ನಾಯಕ 3 ದಿನಗಳವರೆಗೆ ಅಲ್ಲಿ ಉಳಿಯುವುದಲ್ಲದೆ ಅವರ ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಗೋಪಾಲಯ್ಯನೊಂದಿಗೆ ಅಲ್ಲಿನ ಕಾಡು ಮೇಡು ತೋಟ ಗದ್ದೆಗಳಲ್ಲಿ ಓಡಾಡುತ್ತಾ ಆ ಬೆಟ್ಟದ ಜೀವಿಯ ಶ್ರಮದ ಜೀವನ, ಅಂತರಂಗದ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಗೋಪಾಲಯ್ಯ ಕಾಡಿನ ನಡುವೆ ಅದು ಒಡ್ಡುವ ಸವಾಲುಗಳನ್ನು ಎದುರಿಸಿ ಅದಕ್ಕೆ ಹೊಂದಿಕೊಂಡು ಸಾರ್ಥಕವಾಗಿ ಬದುಕುವ ಪ್ರಯತ್ನ ಮಾಡಿದವನು. ಈ ಪ್ರಯತ್ನದಲ್ಲಿ ಅವನ ಹೆಂಡತಿ ಶಂಕರಿಯು ಸಹಭಾಗಿಯೇ. ಉಳುಮೆ ಮಾಡಿದಷ್ಟು, ರಟ್ಟೆಗೆ ಬಲವಿದ್ದಷ್ಟು ಭೂಮಿ ಎನ್ನುವ ಭೂಮಿಯ ಒಡೆತನದ ಬಗ್ಗೆ ಪೈಪೋಟಿ ಇಲ್ಲದ ಆ ಕಾಲದಲ್ಲಿ ಒಬ್ಬಂಟಿಯಾಗಿ ನಿಂತು ಕಾಟು ಮೂಲೆಯಲ್ಲಿ ಸಾಗುವಳಿ ಮಾಡಿ ಅಡಿಕೆ ತೋಟ ಗದ್ದೆಯನ್ನು ಮಾಡಿದವನು. ಒಬ್ಬಳೆ ಮಗಳು ಬಾಣಂತನದಲ್ಲಿ ಸತ್ತು ಇದ್ದ ಒಬ್ಬ ಮಗನು ವಿದ್ಯಾಭ್ಯಾಸಕ್ಕೆಂದು ಹೋದವನು ಕಾರಣ ತಿಳಿಯದೆಯೇ ದೂರವಾದಾಗ ಅನಾಥ ಹುಡುಗ ನಾರಾಯಣನನ್ನು ಸಾಕು ಮಗನನ್ನಾಗಿಸಿಕೊಳ್ಳುತ್ತಾನೆ. ಅವನಿಗೆ ಮದುವೆ ಮಾಡಿ ಅವನ ಸಂಸಾರವನ್ನು ಕಾಟು ಮೂಲೆಯಲ್ಲಿ ನೆಲೆಗೊಳಿಸಿ ಅವನ ಮಕ್ಕಳನ್ನೇ ತನ್ನ ಮೊಮ್ಮಕ್ಕಳೆಂದು ಪ್ರೀತಿಸುತ್ತಾನೆ. ತನ್ನ ಮಗನನ್ನು ಅವರಲ್ಲೇ ಕಂಡುಕೊಳ್ಳುತ್ತಾನೆ. ಎಳೆಯ ವಯಸ್ಸಿನಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡು ಸ್ವಪ್ರಯತ್ನದಿಂದಲೇ ಮದುವೆಯಾದ ಗೋಪಾಲಯ್ಯ ಸಣ್ಣತನದಿಂದ ದೂರಾದವನು. ಮುಂದೆ ಹಣವನ್ನು ಕೈಯಲ್ಲಿಟ್ಟುಕೊಂಡು ತನ್ನದೇ ಆದ ಜಮೀನನ್ನು ಕೊಳ್ಳಲು ಓಡಾಡಿದ ನಾರಾಯಣನಿಗೆ ಭದ್ರತೆಯನ್ನು ಒದಗಿಸಲು ಕಾಟು ಮೂಲೆಯನ್ನು ದಾನಪತ್ರವನ್ನಾಗಿ ಕೊಟ್ಟು ಮುಂದೆ ಎಂದಾದರೂ ಬರಬಹುದಾದ ಮಗನಿಗೆ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸಲು ನಿರ್ಧರಿಸುತ್ತಾನೆ. ಈ ಸಂದರ್ಭದಲ್ಲಿ ನಾಯಕನಿಗೆ ಗೋಪಾಲಯ್ಯ ಅಪೂರ್ವ ವ್ಯಕ್ತಿಯಾಗಿ ಕಂಡುಬರುತ್ತಾನೆ. ಚಿಂತೆಯಿಲ್ಲ, ಬೆಟ್ಟದ ಹೊಟ್ಟೆಯಲ್ಲಿ ಹುಟ್ಟಿದ ಈ ಮನುಷ್ಯ ಬೆಟ್ಟದ ಎತ್ತರಕ್ಕೆ ಬೆಳೆದಿದ್ದಾನೆ, ಮನಸ್ಸು ಹಾಗೆ, ಮಾನವೂ ಹಾಗೆ ಎಂದು ಅನಿಸುತ್ತದೆ. ಇದು ಕಾರಂತರ ಸ್ಟೈಲ್, ಬರವಣಿಗೆಯ ಶೈಲಿ. ಕಾದಂಬರಿಯಲ್ಲಿ ವರ್ಣ, ವರ್ಗ, ಲಿಂಗ ಭೇದಗಳ ಬಗ್ಗೆ ಆಗಲಿ ಯಾವುದೇ ದೈವದ ಬಗೆಗಾಗಲಿ ಅನಗತ್ಯ ವಿವರಗಳಿಲ್ಲ. ನವೋದಯದ ಆರಂಭದ ಕಾದಂಬರಿಗಳು ಇಂಗ್ಲಿಷ್ ವಿದ್ಯಾಭ್ಯಾಸ ಕ್ರಮದ ಮೂಲಕ ಭಾರತೀಯ ಸಮಾಜದಲ್ಲಿ ಮಾನವೀಯ ಸಂಬಂಧಗಳಲ್ಲಿ ಉಂಟಾದ ಏರುಪೇರುಗಳನ್ನು ದಾಖಲಿಸಿದಂತೆಯೇ ಇಲ್ಲಿ ಗೋಪಾಲಯ್ಯ ಹಾಗೂ ಮಗನ ನಡುವಿನ ಸಂಬಂಧವನ್ನು ಲೇಖಕರು ದಾಖಲಿಸಿದ್ದಾರೆ. ಇಲ್ಲಿ ಸ್ವತಃ ಲೇಖಕರಾದ ಶಿವರಾಮ ಕಾರಂತರು ತಮ್ಮನ್ನು ಕಾದಂಬರಿಯ ಒಂದು ಪಾತ್ರವಾಗಿ ಕಂಡುಕೊಳ್ಳುವುದಲ್ಲದೆ ಅವರ ಕಾದಂಬರಿಯ ಓದುಗರೆಂಬಂತೆ ನಾರಾಯಣ ಹಾಗೂ ಅವನ ಹೆಂಡತಿ ಮೊದಲ ಭೇಟಿಯಲ್ಲಿ ಮಾತನಾಡುತ್ತಾರೆ. ಕಾರಂತರು ಈ ಕಾದಂಬರಿ ಬರೆದದ್ದು ಅವರ ಆತ್ಮೀಯ ಸ್ನೇಹಿತರಾದ ಸೋಮವಾರಪೇಟೆ ತಾಲೂಕಿನ ಗುಂಡುಗುಟ್ಟಿಯಲ್ಲಿದ್ದ ಮಂಜುನಾಥಯ್ಯನವರ ಮನೆಯಲ್ಲಿ ಮೊಕ್ಕಾಂ ಮಾಡಿದ್ದ ಸಂದರ್ಭದಲ್ಲಿ. ಕನ್ನಡದ ಆರಂಭದ ಕಥೆಗಾರ್ತಿಯರಲ್ಲಿ ಒಬ್ಬರಾಗಿದ್ದ ಕೊಡಗಿನ ಗೌರಮ್ಮನವರ ಗಂಡ ಬಿಟಿ ಗೋಪಾಲಕೃಷ್ಣ ಮಂಜುನಾಥಯ್ಯನವರ ಎಸ್ಟೇಟಿನಲ್ಲಿ ಮ್ಯಾನೇಜರ್ ಆಗಿದ್ದವರು. ಈ ಕಾದಂಬರಿಯ ಕೇಂದ್ರ ಸ್ಥಳ ಪುತ್ತೂರಿನ ಸಮೀಪದ ಕಡಬ ಎಂಬ ಊರು. ಅಲ್ಲಿ ಬೆಟ್ಟದ ದುರ್ಗಮ ಹಾದಿಯಲ್ಲಿ ಜನವಸತಿಯಿಂದ ದೂರಾದ ಪ್ರದೇಶದಲ್ಲಿ ತಾವು ಕಂಡ ಸಾಹಸದ ಕೃಷಿಕರಾದ ದೇರಣ್ಣಗೌಡ ಹಾಗೂ ಗೋವಿಂದಯ್ಯ ಈ ಕಾದಂಬರಿಯ ಮೂಲ ಪ್ರೇರಣೆಗಳು. ಗೋವಿಂದಯ್ಯನವರ ಬದುಕಿನ ಸಾರಸರ್ವಸ್ವವೇ ಈ ಕಾದಂಬರಿ. ಅದೇ ಪರಿಸರದಲ್ಲಿ ಅಲೆದಾಡಿದಾಗ
ಕಟ್ಟಿ ಎಂಬಲ್ಲಿ ಗೋವಿಂದಯ್ಯ ಎಂಬ ಹಿರಿಯರು ಅತಿ ಸಾಹಸದ ಕೃಷಿಕರಾಗಿ ದುಡಿದುದನ್ನು ಕಂಡೆ. ಅವರ ಬದುಕು ನನ್ನನ್ನು ಅಚ್ಚರಿಗೊಳಿಸಿತು. ಅವರ ಧೀಮಂತಿಕೆ, ನಡೆ, ನುಡಿ, ಸಾಹಸ ಬೆರಗುಗೊಳಿಸಿತು. ಅವರ ಬದುಕಿನ ಸಮಗ್ರ ಚಿತ್ರವು ಕಣ್ಮುಂದೆ ಕುಣಿಯತೊಡಗಿತು ಎಂದು ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಕಥೆಯ ನಾಯಕ ಶಿವರಾಮ ಹೊಸ ಹೊಸ ಸ್ಥಳಗಳಿಗೆ ಹೋಗುವ, ಜನಸಂಪರ್ಕವನ್ನು ಬೆಳೆಸಿಕೊಳ್ಳುವ, ಜನಜೀವನವನ್ನು ಅರಿತುಕೊಳ್ಳುವ ಆಸಕ್ತಿ ಉಳ್ಳವನು. ಒಂದು ದಿನದ ರಾತ್ರಿ ಆಶ್ರಯದಲ್ಲಿ ಆ ಇಳಿವಯಸ್ಸಿನ ದಂಪತಿಗಳ ಏಕಾಕಿತನ ಹಾಗೂ ಸ್ನೇಹಕ್ಕೆ ಮರುಗಿದವನು. ಅಲ್ಲಿ ಉಳಿದ ಮೂರು ದಿನದಲ್ಲಿ ಗೋಪಾಲಯ್ಯ ನಿರ್ಮಿಸಿದ ಕಾಟು ಮೂಲೆಯ ಜಾಗ, ಗದ್ದೆ, ಸುತ್ತಲಿನ ಫಲವತ್ತಾದ ಕಾಡು, ಸಂಚರಿಸುವ ಹುಲಿ, ಆನೆ ಮುಂತಾದವುಗಳನ್ನು ಪರಿಚಯ ಮಾಡಿಕೊಳ್ಳುತ್ತಾನೆ. ಭಯದ ನಡುವಿನ ಆ ಕಾಡಿನ ಜೀವನ ಬೇರೆಯದೇ ಜಗತ್ತನ್ನು ಅವನಿಗೆ ಪರಿಚಯಿಸುತ್ತದೆ. ಆ ಸಹಜ ನಿಸರ್ಗದಲ್ಲಿ ಕೃತ್ರಿಮತೆಯ ಸೋಂಕಿಲ್ಲದೆ ಗೋಪಾಲಯ್ಯನ ಮನೆಯ ಗಡದ್ದಾದ ತಿಂಡಿ, ಊಟ, ಅಭ್ಯಂಜನ ಅವನನ್ನು ಅವರ ಕುಟುಂಬದ ಸದಸ್ಯನನ್ನಾಗಿ ಮಾಡುತ್ತದೆ. ಕಾಟು ಮೂಲೆಯ ನಾರಾಯಣ ಹಾಗೂ ಅವನ ಹೆಂಡತಿಯ ಪರಿಚಯ ಗೋಪಾಲಯ್ಯನ ಓಡಿಹೋದ ಮಗನನ್ನು ಕುರಿತು ಕೆಲವು ಸುಳಿವನ್ನು ಕೊಡುತ್ತದೆ. ನಾರಾಯಣನ ಹೆಂಡತಿ, ಗೋಪಾಲಯ್ಯನ ಮಗ ಶಂಭು ಭಟ್ಟ ತನ್ನ ಜೊತೆಯಲ್ಲಿ ಅನುಚಿತವಾಗಿ ನಡೆಯಲು ಪ್ರಯತ್ನಿಸಿದ್ದೆ ಅವನು ಓಡಿ ಹೋಗಲು ಕಾರಣವಿರಬಹುದು ಎನ್ನುತ್ತಾಳೆ. ಆದರೆ ಗೋಪಾಲಯ್ಯ ಹೇಳುವಂತೆ ತನ್ನ ಮಗ ಕರುಳು ಸಂಬಂಧ ತೊರೆಯುವಂತೆ ಮಾಡಿದ್ದು ಇಂಗ್ಲಿಷ್ ವಿದ್ಯಾಭ್ಯಾಸವಾಗಿದೆ. ಇಂಗ್ಲಿಷ್ ವಿದ್ಯಾಭ್ಯಾಸದ ಮೋಹ ತನ್ನ ಮಗನನ್ನು ಕಬಳಿಸಿತು ಎನ್ನುವಂತೆ ಗೋಪಾಲಯ್ಯ ನುಡಿಯುತ್ತಾನೆ. ನೋಡಿ, ಕಳೆದ ಯುದ್ಧವಾದ ಮೇಲೆ ಅಡಕೆಗೆ ಒಳ್ಳೆಯ ಧಾರಣೆ ಬಂದಿತ್ತಲ್ಲ, ಆಗ ನಮ್ಮ ಹವ್ಯಕರ ಕುಲಕ್ಕೇನೆ ಇಂಗ್ಲಿಷಿನ ಹುಚ್ಚು ಹಿಡಿಯಿತು. ಈ ಹುಡುಗ ಹುಟ್ಟಿದ್ದು ಅನಂತರ. ಊರು ಮನೆಯವರ ಮಕ್ಕಳು ಆಗಾಗಲೇ ಇಂಗ್ಲಿಷ್ ಓದಲು ಪುತ್ತೂರು ಮಂಗಳೂರುಗಳ ಕಡೆ ನೋಡುತ್ತಿದ್ದ ದಿನ. ಅಂಥವರ ಮೇಲ್ಪಂಕ್ತಿ ನನಗೂ ಅಂಟಿಕೊಂಡಿತು. ನಾನು ವಿಚಾರಗಟ್ಟು ಶಂಭುವನ್ನು ಇಂಗ್ಲಿಷ್ ಶಾಲೆಯೊಂದಕ್ಕೆ ಹಾಕಿದೆ. ಆದರೆ ಇಂಗ್ಲಿಷ್ ವಿದ್ಯಾಭ್ಯಾಸ, ಹೊಸ ಉತ್ಪಾದನಾ ವ್ಯವಸ್ಥೆ, ಪಲ್ಲಟಗೊಳ್ಳಲಿದ್ದ ಜೀವನ ಮೌಲ್ಯಗಳು ವಿಮೋಚನೆಯ ದಾರಿಗಳಾಗಿದ್ದರೂ ಇವು ಉಂಟು ಮಾಡಲಿರುವ ಪರಿಣಾಮದ ಪೂರ್ಣ ಚಿತ್ರಣಗಳು ಆರಂಭದ ಕಾದಂಬರಿಕಾರರಲ್ಲಿ ಗ್ರಹಿಸಲ್ಪಡಲಿಲ್ಲ. ಈ ಸಮಸ್ಯೆಯನ್ನು ಬಹುಮಟ್ಟಿಗೆ ಚಿತ್ರಿಸಿದವರು ಕುವೆಂಪು ಮತ್ತು ಕಾರಂತರು ಮಾತ್ರ. ನಾಯಕ ಶಿವರಾಮ ಗೋಪಾಲಯ್ಯನ ಮಗನ ಚಿಕ್ಕ ವಯಸ್ಸಿನ ಭಾವಚಿತ್ರವನ್ನು ಕಂಡಾಗ, ತೀರ ಕೊನೆಯ ಪುಟದಲ್ಲಿ ಬರುತ್ತೆ, ಇನ್ನೊಂದು ಎರಡು ಮೂರು ಪುಟ ಕಾದಂಬರಿ ಮುಗಿಯೋಕ್ಕಿದೆ ಏನು ಮಗ, ಒಂದು ಗ್ರೂಪ್ ಫೋಟೋ ಇದೆ, ಯಾವುದು ಅವನ ಬಗ್ಗೆ ಇಷ್ಟೊಂದು ಮಾತಾಡ್ತಿರಲ್ಲ ಅಂತ ಕೇಳ್ತಾರೆ. ಒಂದು ಗ್ರೂಪ್ ಫೋಟೋ ತಂದು ಕೊಡ್ತಾರೆ. ಆ ಗ್ರೂಪ್ ಫೋಟೋದಲ್ಲಿ ಒಂದು ಚಿಕ್ಕ ಮುಖ ಕಾಣಿಸುತ್ತೆ ಅಷ್ಟೇ, ಅದು ತುಂಬ ವಯಸ್ಸು ತುಂಬ ಚಿಕ್ಕವನಾಗಿದ್ದ ಎಂದು. ಆಗ ಇವ್ರಿಗೆ ಏನನ್ಸುತ್ತೆ ಅಂದರೆ ತಾನು ಹಿಂದೆ ಪುಣೆಯಲ್ಲಿ ಕಂಡ ಕೆ ಎಸ್ ಶರ್ಮಾ ಹಾಗೂ ಆತನ ಮರಾಠಿ ಪತ್ನಿಯ ನೆನಪಾಗುತ್ತದೆ. ಮೊದಲನೇ ಪುಟದಿಂದನೇ ಬಂದಾಗ ಇವನು ನೋಡಿದಾಗಿಂದನೂ ಇವ್ರ ಮಗನ ಬಗ್ಗೆ ಕೇಳಿದಾಗಿಂದನೂ ಇವ್ರ ಮಗನನ್ನು ಗೊತ್ತು ಅಂತ ಅನ್ನಿಸ್ತಿರುತ್ತೆ ಅಂತ ಕಾರಂತ ಹೇಳ್ತಾರೆ. ತಾನು ಕಂಡ ಅವರ ಮಗನ ಬಗ್ಗೆ ಹೇಳಿದಾಗ ಆ ದಂಪತಿಗಳಿಗೆ ತಮ್ಮ ಮಗನ ಸುಳಿವು ಕೊಡುವ ದೇವತೆಯಾಗಿ ಶಿವರಾಮ ಕಂಡುಬರುತ್ತಾನೆ. ಗೋಪಾಲಯ್ಯ ಮಗನನ್ನು ಹುಡುಕಲು ಶಿವರಾಮನೊಂದಿಗೆ ಪುಣೆಗೆ ಹೊರಡುವ ಸೂಚನೆಯೊಂದಿಗೆ ಕಾದಂಬರಿ ಮುಗಿಯುತ್ತದೆ. ಅದರಿಂದ ಇದನ್ನು ಸುಖಾಂತ ಅಂತ ಕರೆದೆ ನಾನು. ಇವೆಲ್ಲ ದುರಂತ, ಇವೆಲ್ಲ ಕಾರಂತರಿಗಾಗಲಿ ಕುವೆಂಪುಗಾಗಲಿ ಅದರ ಕಲ್ಪನೆಗಳೇ ಅವ್ರಿಗೆ ಇರಲಿಲ್ಲ, ಅದೆಲ್ಲ ನಮ್ಯದಲ್ಲಿ ಬಂದಿತ್ತು. ಹಾಗಾಗಿ ಸುಖಾಂತ ಅಂದರೆ ಮಗ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ಅವನನ್ನು ಹುಡುಕೋಕೆ ಇವನ ಜೊತೆ ಹೋಗ್ತಾ ಇದ್ದೀನಿ, ಅವನನ್ನು ಕಂಡಿರೋ ನೀವನು ಇವನ್ ಅಂತ ಈ ಥರ. ಆಗಂತುಕ ಶಿವರಾಮ ತಮ್ಮೊಂದಿಗೆ ಒಂದೆರಡು ದಿನ ಇದ್ದು ತೆರಳುವವನು ಎಂದು ತಿಳಿದಿದ್ದರೂ ಸಹ ಆ ದಂಪತಿಗಳು ಅವನೊಂದಿಗೆ ಬೆಳೆಸಿಕೊಳ್ಳುವ ಮಾನವೀಯ ಸಂಬಂಧ ವಿಶಿಷ್ಟವಾದುದು. ಕೀರ್ತಿನಾಥ ಕುರುತುಕೋಟಿ ಗುರುತಿಸುವಂತೆ ಒಂದು ಪಾತ್ರದ ಅಭ್ಯಾಸವೇ ಒಂದು ಕಾದಂಬರಿಯಾಗುವ ಅದ್ಭುತವನ್ನು ಕಾರಂತರು ಇಲ್ಲಿ ತೋರಿಸಿದ್ದಾರೆ. ಒಂದು ನಿರ್ದಿಷ್ಟ ಕಾಲಾವಧಿಯ ಜೀವನದ ವಾಸ್ತವ ಚಿತ್ರಣ ಇದಾದರೂ ಗೋಪಾಲಯ್ಯ ಮಾನವೀಯ ಅಂತಃಕರಣದ ಒಂದು ಧೀರೋದತ್ತ ದರ್ಶನವಾಗಿದ್ದಾನೆ. ಎಲ್ಲಿಯೂ ನಿಲ್ಲದೆ ಅಲೆಮಾರಿಯಾಗಿ ಅಲೆವ ಶಿವರಾಮನನ್ನೂ ಸಹ ಅಲ್ಲಿನ ಪ್ರಕೃತಿ ಮೂರು ದಿನಗಳು ಒಂದೇ ಕಡೆ ಹಿಡಿದಿಟ್ಟಿದೆ. ಕಾಟು ಮೂಲೆಗೆ ಹೋಗುವ ಹಾದಿಯಲ್ಲಿನ ಬೆಟ್ಟದ ಅಬ್ಬಿಗಳ ಸಾಲು, ಕನ್ನಡಿ ಹಾವಿನ ಹಪ್ಪಳ ಕರೆದ ವಾಸನೆ, ಕುಮಾರ ಪರ್ವತ, ಕೊಳದಲ್ಲಿ ಬಿದ್ದ ಮೊಸಳೆ, ಬೋನಿಗೆ ಬಿದ್ದ ಹುಲಿ, ಚಿನ್ನದ ಕಡೆಗೋಲಿನಂತೆ ಕಾಣುವ ಬೆಟ್ಟದ ನೋಟ, ಇವೆಲ್ಲದರ ನಡುವೆ ಸ್ನೇಹಜೀವಿ ಗೋಪಾಲಯ್ಯ ಮತ್ತು ಅವನ ಸಂಗಡಿಗರು, ಇವೆಲ್ಲ ಸೇರಿ ವಿಶಿಷ್ಟ ಲೋಕವನ್ನೇ ನಿರ್ಮಿಸುತ್ತದೆ. ದೇರಣ್ಣಗೌಡ ಈ ಪ್ರಕೃತಿಯ ವಿವರಗಳನ್ನು ಕೊಡುವ ಪ್ರಕೃತಿಯ ಮತ್ತೊಂದು ಅಂಶವಾಗಿ ಕಂಡುಬರುತ್ತಾರೆ. ಆದರೆ ಅವರೆಲ್ಲರ ಸಹಜ ಸಖ್ಯದಿಂದ ದೂರಾದ ಶಂಭು ಭಟ್ಟ ತಪ್ಪಿಹೋದ ಎಳೆಯಂತೆ ತನ್ನ ಹೆಂಡತಿಯೊಂದಿಗೆ ಪುಣೆಯಲ್ಲಿ ವಾಸಿಸುತ್ತಿದ್ದಾನೆ. ಇಡೀ ಪರಿಸರಕ್ಕೆ ಅನ್ಯನಾಗಿದ್ದಾನೆ. ಹೊರೆವ ತಾಯಿ, ಹೊರೆವ ಪ್ರಕೃತಿ ಎರಡರಿಂದಲೂ ಬೇರ್ಪಡಿಸಿಕೊಂಡ ಶಂಭು ಭಟ್ಟ ತನ್ನ ಬೇರುಗಳನ್ನು ಕತ್ತರಿಸಿಕೊಂಡವನಂತೆ ಕಂಡುಬರುತ್ತಾನೆ. ಆಗಂತುಕನಾಗಿ ಬಂದ ಶಿವರಾಮ, ಸಾಕು ಮಗನಂತಿರುವ ನಾರಾಯಣ ಈ ಸ್ನೇಹ ಜೀವಿಗಳ ಸಖ್ಯವನ್ನು ಉಳಿಸಿಕೊಳ್ಳುತ್ತಾರೆ.
ಶಂಕರಿ ಸಂಪ್ರದಾಯದಲ್ಲಿ ಬೆಳೆದು ಬಂದ ಹೆಣ್ಣು ಜೀವವಾದರೂ ಮಗನಿಗಾಗಿ ಎದೆ ತುಂಬಿ ಪ್ರೀತಿ ತುಂಬಿಕೊಂಡು ಶಬರಿಯಂತೆ ಕಾಯುತ್ತಿದ್ದಾಳೆ. ಮುಗ್ಧೆಯಾದ ಅವಳಿಗೆ ತಮ್ಮ ಮಗ ತಮ್ಮನ್ನು ಬಿಟ್ಟು ಹೋಗಿದ್ದೇಕೆ ಎಂಬುದು ಇನ್ನೂ ಅರ್ಥವಾಗುತ್ತಿಲ್ಲ. ಯಾರು ಏನು ಮಾತನಾಡಿದರೂ ಅದನ್ನು ತನ್ನ ಮಗನ ಮಾತಾಗಿಯೇ ಬದಲಿಸುವ ಆಕೆ ಯಾರಾದರೂ ತನ್ನ ಮಗನನ್ನು ಹುಡುಕಿಕೊಟ್ಟರೆ ಅವರಿಗೆ ಬಹುಮಾನ ಕೊಟ್ಟೇನೋ ಎನ್ನುತ್ತಾಳೆ. ನೂರು ಸಾವಿರಗಳ ಲೆಕ್ಕ ತಿಳಿಯದ ಆಕೆ ತನ್ನ ಚಿನ್ನವನ್ನಾದರೂ ಮಗನಿಗಾಗಿ ಕೊಡುತ್ತೇನೆ ಎನ್ನುವಲ್ಲಿ ಮಗನಿಗಾಗಿ ಇರುವ ತನ್ನ ತುಡಿತವನ್ನು ತೋರುತ್ತಾಳೆ. ಬೆಟ್ಟದ ಜೀವವಾದ ಗೋಪಾಲಯ್ಯನ ಹೆಂಡತಿ ಶಂಕರಿ ಭೂಮಿ ತಾಯಿಯ ತಾಳ್ಮೆಯ ಇನ್ನೊಂದು ಮುಖ. ಪ್ರಕೃತಿಯೊಂದಿಗೆ ಒಂದಾಗಿ ಬದುಕಿದ ಈ ಜೀವಿಗಳಾಗಿ ಸಹಜ ಮಾನವೀಯ ಪ್ರೀತಿ ಸಂಬಂಧಗಳಿಗೆ ಆಶಿಸುವ ಬೆಟ್ಟದ ಜೀವಿಗಳು ಇಡೀ ಕಾದಂಬರಿಯುದ್ದಕ್ಕೂ ಕಂಡುಬರುತ್ತಾರೆ. ಬೆಟ್ಟದ ಜೀವ, ಚೋಮನದುಡಿ, ಅಳಿದ ಮೇಲೆ ಬಹಳ ಪ್ರಸಿದ್ಧವಾದ ಈ ಮೂರು ಕಾದಂಬರಿಗಳು ತುಂಬ ಗಾತ್ರದಲ್ಲಿ ಬಹಳ ಚಿಕ್ಕ ಆಶ್ಚರ್ಯ. ಬಹಳಷ್ಟು ಪುಟ್ಟ ಪುಸ್ತಕದಲ್ಲಿ ಇಷ್ಟೊಂದು ದೊಡ್ಡ ಜೀವನದ ಮೌಲ್ಯಗಳನ್ನು ಅವರು ಹೇಳ್ತಾರಲ್ಲ, ಅದೇ ಮರಳಿ ಮಣ್ಣಿಗೆ ಮೈಮನಗಳ ಸುಳಿಯಲ್ಲಿ ಅವು ಗಾತ್ರದಲ್ಲಿ ತುಂಬ ದೊಡ್ಡವು. ಹೀಗಾಗಿ ಕಾರಂತರ ಈ ಬೆಟ್ಟದ ಜೀವ IAS ಪಠ್ಯವಾಗಿದೆ. ಈಗ ನಾನು ಓದಿದ ಪ್ರಬಂಧವನ್ನು ಬರೆದವರು HL ಪುಷ್ಪ ಅವರು. ಪ್ರಾರಂಭದಲ್ಲಿ ನನ್ನ ಎರಡು ಪ್ರಬಂಧ ಜೊತೆಗೆ ಅವರು ನಾಲ್ಕು ಪ್ರಬಂಧ ಇದೆ ಅಂತ ಪುಸ್ತಕದ ಚಿತ್ರವನ್ನು ನಾನು ತೋರಿಸಿದ್ದೆ. ಅವರು ಪ್ರಾರಂಭದಲ್ಲಿ ನನಗೆ ನನ್ನ ಬರವಣಿಗೆಗಿಂತ ಅವರ ಬರವಣಿಗೆ ಬೇರೆ ಅಂತ ಅನಿಸಿತ್ತು. ಆದರೆ ಈಗ ನನಗೆ ಓದುವಾಗ ಹಾಗೇನಿಲ್ಲ, ಎರಡೂ ಒಂದೇ ಪರಿಚಯವನ್ನು ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಅಂತ ಅನ್ನಿಸ್ತು. ನಮಸ್ಕಾರ.